ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿನಿಂದ ನಾಡದೋಣಿ ಮೀನುಗಾರಿಕೆ ಆರಂಭವಾಗಿದೆ. ನಾಡದೋಣಿ ಮೀನುಗಾರಿಕೆಯಿಂದ ಹಿಡಿದು ತಂದ ತಾಜಾ ಮೀನುಗಳು ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದೆ. ಉಡುಪಿಯ ಹೈಟೆಕ್ ಮೀನು ಮಾರುಕಟ್ಟೆಯಲ್ಲಿ ಮಹಿಳೆಯರು ಮೀನು ಮಾರಾಟವನ್ನ ಆರಂಭಿಸಿದ್ದಾರೆ. ಸುಮಾರು 24 ದಿನಗಳಿಂದ ಮನೆಯಿಂದ ಹೊರಗೆ ಬರಲಿಲ್ಲ. ಈಗ ಮುಖ್ಯಮಂತ್ರಿಯವರು ಮೀನುಗಾರಿಕೆ ಮತ್ತು ಮಾರಾಟಕ್ಕೆ ಅನುಮತಿ ಮಾಡಿಕೊಟ್ಟಿದ್ದಾರೆ. ಇದರಿಂದ ಮಹಿಳೆಯರು ಮಾರುಕಟ್ಟೆಗೆ ಬಂದು ಮೀನು ಮಾರಾಟ ಮಾಡುತ್ತಿದ್ದೇವೆ. ವಾಹನಗಳಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುವುದನ್ನ ಪೊಲೀಸ್ ಇಲಾಖೆ ತಡೆಯಬೇಕು ಮತ್ತು ಮಾರಾಟಕ್ಕೆ ಕೊಟ್ಟ ಕಾಲಾವಕಾಶವನ್ನ ವಿಸ್ತರಣೆ ಮಾಡಬೇಕೆಂದು ಹಸಿ ಮೀನು ಮಾರಾಟಗಾರರ ಸಂಘದ ಅಧ್ಯಕ್ಷ ಬೇಬಿ ಸಾಲ್ಯಾನ್ ತಿಳಿಸಿದ್ದಾರೆ. ಹಾಗೆ ನಮ್ಮ ಮಾರ್ಕೆಟ್ ಏನು ತೊಂದರೆ ಆಗುವುದೇ ನಾವು ಎಲ್ಲ ಮೈಲೆ ಒಟ್ಟಾಗಿ ನೋಡಿಕೊಂಡು ಕೊಡ್ತೇವೆ. ಅಲ್ಲಿ ನಮಗೆ ತುಂಬ ಇದು ಆಯಿತು. ನಾವು ಅಣ್ಣ ಮಾತ್ರ ನಮಗೆ ತುಂಬ ಇದು ಆಗ್ತದೆ. ಮೀನು ಸ್ವಲ್ಪ ತಗೊಂಬರುವಾಗ 10 ಗಂಟೆ ಆಗ್ತದೆ. 1 ಗಂಟೆಯಲ್ಲಿ ನಮಗೆ ಸೇಲ್ ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ನಮಗೆ ಒಂದು 2 ಗಂಟೆ ಮಟ್ಟ ಕೊಟ್ಟಿದ್ದರೆ ನಮಗೆ ಅನುಗ್ರಹ. ನಮಗೆ ಎಲ್ಲ ನಮ್ಮ ಪಾಪ ಮಹಿಳೆಯರನ್ನು ಒಂದು ಸ್ವಲ್ಪ ಕರುಣೆ ತೋರಿಸಿ ನಮಗೆ ಸಹಕಾರ ಮಾಡಬೇಕಂತ ನಾವು ಹೇಳುವುದು. ಈಗ ಅಲ್ಲಿ ಗಾಡಿ ಗಾಡಿ ಇಟ್ಟು ಅಲ್ಲಲ್ಲೇ ಈ ಟೆಂಪದವರು ಎಲ್ಲ ಸೇಲ್ ಮಾಡ್ತಾರೆ. ಐಸ ಮೀನು ಯಾವ ಮೀನು ಅಂತ ನಮಗೆ ಗೊತ್ತಿಲ್ಲ. ಅವರು ಸೇಲ್ ಮಾಡುವಾಗ ಈಗ ನಾವು ಐಟೆಕ್ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಅನುಮತಿ ಕೊಟ್ಟಿದ್ದರೆ ನಾವು ಓಪನ್ ಮಾಡಿದ್ವಿ. ನಮ್ಮ ಮಹಿಳೆಯರೆಲ್ಲ ಒಟ್ಟಾಗಿ ನಾವು ಈಗ ಸೇಲ್ ಮಾಡುವುದು. ಏನಾದರೂ ಒಂದೇ 200 ರೂಪಾಯಿ ಆದರೆ 300 ರೂಪಾಯಿ ಆದರೆ ಮೇಲೆ ಅಡ್ಡಿಲ್ಲ. ನಾವು ಒಟ್ಟಿಗೆ ಸೇಲ್ ಮಾಡಿ ಹೋಗುವಂತ ನಾನೆಲ್ಲ ಮೀಟಿಂಗ್ ಮಾಡಿ ಅವರಿಗೆ ಹೇಳಿದ್ದೇನೆ. ಅದಕ್ಕೆ ಆಯತ ಅಧ್ಯಕ್ಷರೇ ನೀವು ಹೇಗೆ ಹೇಳಿದರೆ ಹಾಗೆ ನಾನು ಮಾಡ್ತೇವೆ ಅಂತ ಹೇಳಿದ್ದು. ಈಗ ಅಲ್ಲಿ ಮಾರ್ಗ ಬತ್ತಿರಲ್ಲಿ ಟೆಂಪದಲ್ಲಿ ಇದ್ದರೆ ನಮಗೆ ತುಂಬ ಕಷ್ಟ ಆಗ್ತದೆ. ನಮ್ಮ ಮಾರ್ಕೆಟ್ ಬರುವುದು ಗಿರಾಕಿಯೆಲ್ಲ ಅಲ್ಲಿ ತಗೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲೇ ಬಂದು ನಮಗೆ ಸಹಕಾರ ಮಾಡಿ ನೀವೆಲ್ಲ ನಮಗೆ ಹಸಿಮೀನು ಮಾರಾಟಗಾರ ಸಂಘದ ಮಹಿಳೆಯರಿಗೆ ಸಹಕಾರ ಮಾಡಿಕೊಡ್ಬೇಕಂತ ನಾವು ವಿನಂತಿ.